ಹಾಯ್ ಫ್ರೆಂಡ್ಸ್, ನಾವು ಪ್ರತಿನಿತ್ಯ ನಮಗಾಗಿ ಯೋಚಿಸ್ತಾ ಇರ್ತೀವಿ. ಆದರೆ ಯಾರಿಗೆ ಆಗಲಿ ತೊಂದರೆ ಬಂದಾಗ ಸಹಾಯ ಅನ್ನೋದು ಬೇಕೇ ಬೇಕಾಗುತ್ತೆ ಅಲ್ವಾ? ಅದರಲ್ಲೂ ನಾವು ಒಬ್ಬರಿಗೆ ಚಿಕ್ಕ ಸಹಾಯ ಮಾಡಿದರೂ ಸಹ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅಲ್ವಾ? ಅಂತಹ ತಿಳಿಯದೇ ಮಾಡಿದಂತ ಕೆಲವೊಂದು ಹೆಲ್ಪ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಾಣವನ್ನೇ ಪಣಕ್ಕಿಟ್ಟು ಕಾಪಾಡಿದ ಹಸುವಿನ ಮರಿಯಿಂದ ಹಿಡಿದು ಥೈಲ್ಯಾಂಡ್ನ ಪೊಲೀಸ್ ನಡೆದುಕೊಂಡ ನಡತೆಯಂತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಈ ಒಂದು ವಿಡಿಯೋ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ಈ ವಿಡಿಯೋಗೆ. फ्रेंड्स, ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಕ್ಟೋಬರ್ 2019 ಮಣಿಪುರದ ಒಂದು ಡ್ಯಾಮ್ ನಲ್ಲಿ ಒಂದು ಘಟನೆ ನಡೆಯುತ್ತೆ. ಆಗ ತಾನೇ ಬಂದ ಮಳೆಯಿಂದ ಡ್ಯಾಮ್ ನಲ್ಲಿ ನೀರು ರಭಸವಾಗಿ ಬರುತ್ತೆ. ಅಂದು ದುರದೃಷ್ಟದಿಂದ ಹಸುವಿನ ಮರಿ ನೀರಿಗೆ ಜಾರಿ ಬಿಡುತ್ತೆ. ಅಲ್ಲಿದ್ದವರಿಂದ ಅದನ್ನ ಕಾಪಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅಲ್ಲೇ ಇದ್ದ ಸಂಜಯ್ ಎನ್ನುವ ಯುವಕ ಹೀರೋ ರೀತಿಯಲ್ಲಿ ಜಾರಿ ಬಂದು ಪ್ರಾಣವನ್ನು ಲೆಕ್ಕಿಸದೆ ಆ ಒಂದು ಕರುವನ್ನ ಕಾಪಾಡುವ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಇವರ ಒಂದು ಸಾಧನೆ ನಿಜಕ್ಕೂ ಗ್ರೇಟ್. ಈತಾನೆ ಈ ಒಂದು ಘಟನೆಯ ರಿಯಲ್ ಹೀರೋ. ನಮ್ಮಿಂದ ಒಂದು ಲೈಕ್ ಅನ್ನ ಕೊಡೋಣ. ಕಳ್ಳರಿಗೆ ಶಾಕ್ ನೀಡುತ್ತೆ ಈ ಒಂದು ವಿಡಿಯೋ. ಯಾಕಂದ್ರೆ ಪಾಕಿಸ್ತಾನದ ಕರಾಚಿಯಲ್ಲಿ ಒಬ್ಬ ಡೆಲಿವರಿ ಬಾಯ್ ಫುಡ್ ಅನ್ನ ಡೆಲಿವರಿ ಮಾಡಿ ಬರುವಾಗ ಬೈಕ್ ನಲ್ಲಿ ಬಂದ ಇಬ್ಬರು ಕಳ್ಳರು ಅವರು ಕದ್ದುಕೊಂಡು ಬಂದ ಹಣವನ್ನು ಆ ಡೆಲಿವರಿ ಬಾಯ್ ಜೇಬಿನಲ್ಲಿ ಇರಿಸಿ ಒಂದು ಅಪ್ಪುಗೆಯನ್ನ ನೀಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಆ ಒಂದು ಡೆಲಿವರಿ ಬಾಯ್ ಕಣ್ಣೀರು ಹಾಕುವಂತಹ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಎರಡು ಸಾವಿರದ 2008 ಚೈನಾದಲ್ಲಿ ನಡೆದ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದು. ಒಂದು ಸರಕು ಸಾಗಣೆ ಬೈಕ್ ರೋಡ್ ಕ್ರಾಸ್ ಮಾಡುವಾಗ ಹಿಂದೆಯಿಂದ ಬಂದಂತಹ ಒಂದು ಕಾರು ಆ ಬೈಕ್ಗೆ ಡಿಕ್ಕಿ ಹೊಡೆದ ಕಾರಣ 100ಕ್ಕೂ ಹೆಚ್ಚು ಆಪಲ್ ಹಣ್ಣುಗಳು ರಸ್ತೆಯ ಮೇಲೆ ಬೀಳುತ್ತೆ. ಅದನ್ನು ನೋಡಿದ ಆತನಿಗೆ ಏನು ಮಾಡಬೇಕು ಅಂತ ಅನಿಸೋದಿಲ್ಲ. ನಂತರ ಅಲ್ಲೇ ಇದ್ದ ಜನರು ಒಬ್ಬೊಬ್ಬರಾಗಿ ಬಂದು ರಸ್ತೆಯ ಮೇಲೆ ಬಿದ್ದಿದ್ದಂತಹ ಆಪಲ್ ಹಣ್ಣುಗಳನ್ನ ಆ ಬಾಕ್ಸ್ ಗಳಿಗೆ ತುಂಬಿಸಿಕೊಡ್ತಾರೆ. ನಂತರ ಆ ರಸ್ತೆ ಕ್ಲೀನ್ ಆಗಿ ಟ್ರಾಫಿಕ್ ಮುಕ್ತ ರಸ್ತೆ ಆಗಿರುತ್ತೆ. ನಾವು ಮಾಡುವ ಚಿಕ್ಕ ಸಹಾಯವೇ ಪ್ರಪಂಚವೇ ನೋಡುವಂತೆ ಮಾಡುತ್ತೆ ಅಲ್ವಾ? ನೀವೇನಂತೀರಾ? ವಿರಾಟ್ ಕೊಹ್ಲಿ ಇವರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಬ್ಯಾಟಿಂಗ್ ನಲ್ಲಿ ಫೀಲ್ಡಿಂಗ್ ನಲ್ಲಿ ತುಂಬಾ ಆಕ್ರೋಶದಿಂದ ಇರ್ತಾರೆ. ಆದರೆ ಅದಕ್ಕೆ ಅನುಗುಣವಾಗಿ ಅವರ ಅಭಿಮಾನಿಗಳಿಗೆ ಯಾವತ್ತೂ ಸಹ ನಿರಾಸೆ ಮೂಡಿಸೋದಿಲ್ಲ. ಇದಕ್ಕೆ ಉದಾಹರಣೆ 2019 ಇಂಡಿಯಾ ಮತ್ತು ಬಾಂಗ್ಲಾದೇಶ ನಡುವೆ ಇಡನ್ ಗಾರ್ಡನ್ ನಲ್ಲಿ ನಡೆದ ಒಂದು ಟೆಸ್ಟ್ ಪಂದ್ಯದ ನಂತರ ಟೀಮ್ ಇಂಡಿಯಾ ಆಟಗಾರರನ್ನ ಮೀಟ್ ಮಾಡಬೇಕು ಅಂತ ಪೂಜಾ ಶರ್ಮಾ ಅನ್ನುವ ಸ್ಪೆಷಲ್ ಫ್ಯಾನ್ ಅಲ್ಲೇ ಕಾಯ್ತಾ ಕುಳಿತಿರ್ತಾರೆ. ಬಂದ ಎಲ್ಲ ಆಟಗಾರರು ಹಾಯ್ ಮಾಡಿ ವಿಶ್ ಮಾಡಿ ಹೋಗ್ತಾರೆ. ಆಗ ಬಂದ ವಿರಾಟ್ ಕೊಹ್ಲಿ ಆ ಹುಡುಗಿಯನ್ನ ನೋಡಿದ ತಕ್ಷಣ ಅವರ ಹತ್ತಿರ ಹೋಗಿ ಅವರಿಗೆ ಆಟೋಗ್ರಾಫ್ ನೀಡಿ ಅವರ ಜೊತೆ ಒಂದು ಫೋಟೋವನ್ನು ತೆಗೆಸಿಕೊಳ್ತಾರೆ. ಇದು ವಿರಾಟ್ ಕೊಹ್ಲಿಗೆ ಚಿಕ್ಕದಾಗಿರಬಹುದು, ಆದರೆ ನೋಡುಗರ ಕಣ್ಣಿಗೆ ತುಂಬಾ ಖುಷಿ ನೀಡುತ್ತೆ. ಟ್ರೈನ್ ಗಾಗಿ ಮುಚ್ಚಿದಂತಹ ರೈಲ್ವೆ ಗೇಟ್ ಅನ್ನ ಯಾವತ್ತಾದ್ರೂ ಟ್ರೈನ್ ಬರುವಂತಹ ಸಮಯದಲ್ಲಿ ಓಪನ್ ಮಾಡಿದ ದೃಶ್ಯವನ್ನ ನೀವು ಯಾವತ್ತಾದ್ರೂ ನೋಡಿದಿರಾ? ಸೀರಿಯಸ್ ಆದಂತಹ ಪೇಷಂಟ್ ಇರುವ ಆಂಬುಲೆನ್ಸ್ ಆದ್ರೂ ಸರಿ ಆ ಗೇಟ್ ಓಪನ್ ಮಾಡೋ ಆಗಿಲ್ಲ. ಆದರೆ ಅದನ್ನ ತಿಳಿದುಕೊಂಡಂತಹ ಒಂದು ಟ್ರೈನ್ ಲೈನ್ ಮ್ಯಾನ್ ಗ್ರೀನ್ ಸಿಗ್ನಲ್ ಅನ್ನ ರೆಡ್ ಸಿಗ್ನಲ್ ಆಗಿ ಮಾಡಿ ಗೇಟ್ ಅನ್ನ ಓಪನ್ ಮಾಡಿ ಆಂಬುಲೆನ್ಸ್ ನಲ್ಲಿ ಇದ್ದ ವ್ಯಕ್ತಿಯ ಪ್ರಾಣವನ್ನ ಕಾಪಾಡುವಂತಹ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಅದೇ ರೀತಿ ನಾವು ರಸ್ತೆಯಲ್ಲಿ ಬೈಕ್ ನ ಮೇಲೆ ಅಥವಾ ಕಾರುಗಳಲ್ಲಿ ಚಲಿಸ್ತಾ ಇರಬೇಕಾದ್ರೆ ದಯವಿಟ್ಟು ಆಂಬುಲೆನ್ಸ್ ಗೆ ದಾರಿ ನೀಡಿ ಆಂಬುಲೆನ್ಸ್ ನಲ್ಲಿ ಇರುವಂತಹ ವ್ಯಕ್ತಿಯ ಪ್ರಾಣವನ್ನ ಕಾಪಾಡುವಂತಹ ಪ್ರಯತ್ನವನ್ನ ಮಾಡೋಣ. ನೀವೇನಂತೀರಾ? ಇದು ತಮಿಳುನಾಡಿನಲ್ಲಿ ನಡೆದಂತಹ ಒಂದು ಘಟನೆ. ನಾಯಿಯೊಂದು ತುಂಬಾ ಸಮಯದಿಂದ ರಸ್ತೆಯನ್ನ ದಾಟೋದಕ್ಕೆ ಪರದಾಡ್ತಾ ಇರುತ್ತೆ. ಆಗ ಅಲ್ಲೇ ಇದ್ದ ಟ್ರಾಫಿಕ್ ಪೊಲೀಸ್ ಆ ನಾಯಿಗೆ ರಸ್ತೆ ದಾಟೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆ ಟ್ರಾಫಿಕ್ ಪೊಲೀಸ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಆ ನಾಯಿ ಪ್ರಾಣಕ್ಕೆ ತುಂಬಾ ಆಪತ್ತು ಕಾದಿತ್ತು ಅನ್ಸುತ್ತೆ. ಇದೇ ತರಹ ರಷ್ಯಾದಲ್ಲಿ ಕಾಲು ಮುರಿದಂತಹ ಒಂದು ನಾಯಿಯನ್ನ ರೋಡ್ ಕ್ರಾಸ್ ಮಾಡಿಸೋದಕ್ಕೆ ಪೊಲೀಸ್ ಒಬ್ಬರು ಹೆಲ್ಪ್ ಮಾಡುವ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿರೋ ರೀತಿ ಸಿನಿಮಾದಲ್ಲಿ ಹ್ಯಾಕ್ ಮಾಡಿರೋ ಹೀರೋಗಳನ್ನು ನೋಡಿರ್ತಿರಲ್ವಾ? ಆದ್ರೆ ಈಗ ನಾನು ಒಬ್ಬ ರಿಯಲ್ ಹೀರೋ ಬಗ್ಗೆ ಹೇಳ್ತೀನಿ. ಇವರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇವರ ಒಂದು ವಿಷಯ ನೀವು ತಿಳ್ಕೊಂಡ ಮೇಲೆ ಖಂಡಿತ ನಿಮಗೆ ಇವರು ರಿಯಲ್ ಹೀರೋ ಅಂತ ಅನ್ಸುತ್ತೆ. ಇವರ ಬಗ್ಗೆ ಆಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗೆ ಸಂಬಂಧಿಸಿದಂತ ಲಿಂಕ್ ಅನ್ನ ನನ್ನ ವಿಡಿಯೋ ಕೆಳಗಡೆ ಕಾಣುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇವರ ಬಗ್ಗೆ ತಿಳಿದುಕೊಳ್ಳಿ.
ನಮ್ಮ ಮನಸ್ಸನ್ನ ಕಲಕಿಸುವಂತಹ ವಿಷಯ ಇದು. ಜೂನ್ 2017 ರಲ್ಲಿ ಥೈಲ್ಯಾಂಡ್ ನ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಕೈದಿ ತನ್ನ ಹೊಟ್ಟೆಗೆ ಚಾಕು ಚುಚ್ಚಿಕೊಳ್ಳುತ್ತೇನೆ ಅಂತ ನನ್ನನ್ನು ಬಿಡುಗಡೆ ಮಾಡಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ಅನಿರುತ್ ಮಾಲೆ ಅನ್ನುವ ಪೊಲೀಸ್ ಆಫೀಸರ್ ಆತನ ಕೈನಲ್ಲಿ ಇದ್ದ ಚಾಕುವನ್ನ ಕಸಿಯದೆ ಆತನನ್ನ ಮಾತುಗಳಲ್ಲೇ ಸಮಾಧಾನ ಪಡಿಸಿ ಆತನೇ ಬಂದು ತನ್ನ ಕೈಯಲ್ಲಿದ್ದ ಚಾಕುವನ್ನ ಆ ಪೊಲೀಸ್ ಗೆ ನೀಡಿ ಶರಣಾಗ್ತಾನೆ. ಅಷ್ಟೇ ಅಲ್ಲದೆ ನಾನು ನಿನಗೆ ತಪ್ಪದೆ ನ್ಯಾಯ ಕೊಡಿಸ್ತೀನಿ ಅಂತ ಪೊಲೀಸ್ ಆತನಿಗೆ ಅಪ್ಪುಗೆಯನ್ನ ನೀಡಿ ಧೈರ್ಯ ತುಂಬೋ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಈ ಪೊಲೀಸ್ ಆಫೀಸರ್ ನಡತೆಯನ್ನ ಕಂಡ ಆತನ ಮೇಲಾಧಿಕಾರಿಗಳು ಈತನನ್ನ ಗೌರವಿಸುತ್ತಾರೆ. ಈ ವಿಡಿಯೋದಲ್ಲಿ ಒಂದು ಹೋಟೆಲ್ ನಲ್ಲಿ ಒಬ್ಬ ವ್ಯಕ್ತಿ ಫುಡ್ ಅನ್ನು ಆರ್ಡರ್ ಮಾಡುತ್ತಾರೆ. ಆದರೆ ಆತನ ಕೈಗಳು ಸ್ವಾದಿನ ಇಲ್ಲದ ಕಾರಣ ತಿನ್ನಲು ಆಗ್ತಾ ಇರಲಿಲ್ಲ. ಅಲ್ಲೇ ಇದ್ದ ಸರ್ವೆಂಟ್ ಆತನಿಗೆ ಊಟ ಮಾಡಿಸುವಂತ ದೃಶ್ಯವನ್ನ ನಾವು ಇಲ್ಲಿ ಗಮನಿಸಬಹುದು. ಸೋ ಫ್ರೆಂಡ್ಸ್, ನೋಡಿದಲ್ಲ ಕೆಲವೊಂದು ವ್ಯಕ್ತಿಗಳು ಯಾವ ಯಾವ ರೀತಿ ಸಹಾಯವನ್ನ ಮಾಡುತ್ತಾರೆ ಅಂತ. ನೀವು ಸಹ ಯಾವುದಾದರೂ ಸಹಾಯವನ್ನ ಮಾಡಿದ್ರೆ ಖಂಡಿತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.